हलो स्नेहितरे रंगस्वामी माहिती गणज के स्वागत सुस्वागत देश अभिवृद्धि हाड़ी नांदी श्रीमती इंदिरा गांधी धीर दिट्ट भारत माजी प्रधानी श्रीमती इंदिरा गांधीवर बग्गे माहिती केवल तम्म 12ने वयस्सिगे भारत स्वातंत्र होराटदल्लि सक्रियवागि पाल्गोंडु देश प्रेम मेरेद धीर महिळे श्रीमती इंदिरा गांधी स्वातंत्र होराटदल्लि भागवहिसलु मत्तु कांग्रेस पक्षद सदस्यत्व पडेयलु अलहाबादिन कांग्रेस कचेरिगे स्वतः बालकि इंदिरा प्रियदर्शिनी कालिरिसिदाग आकेगे निराशे कादित्तु। कांग्रेस सत्याग्रह समितिय नियमगळ प्रकार 18 वर्ष तुंबिरद युवक युवतियरिगे सदस्यत्व नीडुवंतिरलिल्ल। देशद स्वातंत्र्यक्कागि होराडलु मत्तु ರಾಷ್ಟ್ರ ಸೇವೆ ಮಾಡಲು ಪ್ರತಿಯೊಬ್ಬರಿಗೂ ಹಕ್ಕಿದೆ ಎಂದು ವಾದಿಸಿದ ಇಂದಿರಾ ಅವರು ಗಾಂಧೀಜಿಯವರ ಸಲಹೆ ಕೇಳಿದರು। ಚರಕವನ್ನು ಬಳಸಿ ನೂಲು ತೆಗೆಯುವ ಕಾರ್ಯದಲ್ಲಿ ಮಕ್ಕಳಾದಿಯಾಗಿ ಎಲ್ಲರೂ ಭಾಗವಹಿಸಬಹುದೆಂದು ಗಾಂಧೀಜಿ ಸಲಹೆ ನೀಡಿದರು। ಮಹಾತ್ಮ ಗಾಂಧೀಜಿಯವರ ಸಲಹೆಯಂತೆ ಪ್ರೇರಿತರಾದ ಇಂದಿರಾ ನೂಲು ತೆಗೆಯುವುದನ್ನು ತಾವು ಸ್ವತಃ ಕಲಿತದ್ದೇ ಅಲ್ಲದೆ ತಮ್ಮ ನೆರೆಹೊರೆಯ ಮಕ್ಕಳನ್ನು ಸೇರಿಸಿಕೊಂಡು ಬಾಲಚರಕ ಸಂಘವನ್ನು ಸ್ಥಾಪಿಸಿ ಆ ಮೂಲಕ ಸ್ವದೇಶಿ ವಸ್ತುಗಳ ಬಳಕೆಗೆ ಹೆಚ್ಚು ಉತ್ತೇಜನ ನೀಡಿದ್ದರು। ಗಾಂಧೀಜಿಯವರಿಂದ ಅತ್ಯಂತ ಪ್ರಭಾವಿತರಾಗಿದ್ದ ಅವರು ತಮ್ಮ ಬಾಲ್ಯದಲ್ಲೇ ಜಾಡಮಾಲಿಯೊಬ್ಬನ ಪುಟ್ಟ ಮಗಳನ್ನು ದತ್ತು ತೆಗೆದುಕೊಂಡು ಅವಳನ್ನು ಆರೈಕೆ ಮಾಡುತ್ತಿದ್ದರೆಂದರೆ ಬಡವರ ಬಗೆಗೆ ದೀನ ದಲಿತರ ಬಗೆಗೆ ಅವರಿಗಿದ್ದ ಪ್ರೀತಿ ಅಕ್ಕರೆ ಅನುಕಂಪಗಳನ್ನು ಯಾರಾದರೂ ಊಹಿಸಬಹುದು। ಆ ಕಾಲಕ್ಕೆ ಇಂದಿರಾ ತಮ್ಮ ಮನೆಯ ಸುತ್ತಮುತ್ತಲಿನ ನೂರಾರು ಪುಟ್ಟ ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟದ ಬಗೆಗೆ ಈ ದೇಶದ ಹತ್ತಾರು ಸಮಸ್ಯೆಗಳ ಬಗೆಗೆ ಅರಿವು ಮೂಡಿಸುವ ಮಹತ್ತರ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು। 1930 ಏಪ್ರಿಲ್ 6ರಂದು ವಾನರ ಸೇನೆ ಎಂಬ ಪುಟ್ಟ ಮಕ್ಕಳ ಸಂಘವನ್ನು ಸ್ಥಾಪಿಸಿ ಅದರ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡತೊಡಗಿದ್ದರು। ಸ್ವಾತಂತ್ರ್ಯ ಹೋರಾಟದ ಅಂಗವಾಗಿ ಹಿರಿಯ ನಾಯಕರು ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ವಾನರ ಸೇನೆಯ ಮಕ್ಕಳು ಕುಡಿಯುವ ನೀರು ಸರಬರಾಜು ಮಾಡುತ್ತಿದ್ದರು। ಕೆಲವು ಮಕ್ಕಳು ಅಡುಗೆ ಕೆಲಸದಲ್ಲಿ ನೆರವಾದರೆ ಮತ್ತೆ ಕೆಲವರು ಊಟ ಬಡಿಸುತ್ತಿದ್ದರು। ಇನ್ನು ಕೆಲವರು ರಾಷ್ಟ್ರಧ್ವಜವನ್ನು ಒಲಿಯುತ್ತಿದ್ದರೆ ಮತ್ತೆ ಕೆಲವರು ಆ ಧ್ವಜಗಳನ್ನು ಬೀದಿ ಬೀದಿಗಳಲ್ಲಿ ಕಂಬಗಳಿಗೆ ಕಟ್ಟಿ ತಮ್ಮ ರಾಷ್ಟ್ರ ಪ್ರೇಮವನ್ನು ಮೆರೆಯುತ್ತಿದ್ದರು। ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಏಟಿನಿಂದ ಗಾಯಗೊಂಡ ಸ್ವಾತಂತ್ರ್ಯ ಚಳವಳಿಯ ಕಾರ್ಯಕರ್ತರ ಶುಶ್ರೂಷೆ ಮಾಡುತ್ತಿದ್ದ ವಾನರ ಸೇನೆ ಮಕ್ಕಳು ಬೇಹುಗಾರಿಕೆ ಕೆಲಸವನ್ನು ಮಾಡುತ್ತಿದ್ದರು। ಪೊಲೀಸರ ಚಲನವಲನಗಳನ್ನು ಅವರ ಸಂಭಾಷಣೆಗಳನ್ನು ಕದ್ದು ಆಲಿಸುತ್ತಿದ್ದ ವಾನರ ಸೇನೆಯ ಮಕ್ಕಳು ಬೀದಿ ಬೀದಿಗಳಲ್ಲಿ ಆಟವಾಡುತ್ತಾ ಬ್ರಿಟಿಷ್ ಅಧಿಕಾರಿಗಳ ಮಹತ್ವದ ಸಂದೇಶವನ್ನು ರಾಷ್ಟ್ರ ಪ್ರೇಮಿಗಳಿಗೆ ರವಾನಿಸುತ್ತಿದ್ದರು। ಸುಮಾರು 60,000 ಸಂಖ್ಯೆಯ ಸದಸ್ಯರನ್ನು ಹೊಂದಿದ್ದ ವಾನರ ಸೇನೆಯ
ನಾಯಕತ್ವವನ್ನು ಬಾಲಕಿ ಇಂದಿರಾ ಪ್ರಿಯದರ್ಶಿನಿ ವಹಿಸಿದ್ದರು ಎಂದರೆ ಅವರ ನಾಯಕತ್ವದ ಗುಣವನ್ನು ಯಾರಾದರೂ ಮೆಚ್ಚಲೇಬೇಕು. ಅಂತಹ ಧೈರ್ಯಶಾಲಿ ಇಂದಿರಾ ಅವರಿಗೆ ಗಾಂಧೀಜಿ ಮತ್ತು ತಂದೆ ನೆಹರು ಮತ್ತು ತಾತ ಮೋತಿಲಾಲ್ ಅವರ ಪ್ರಭಾವ ಹೆಚ್ಚಾಗಿಯೇ ಇತ್ತು. ಅವರೆಲ್ಲರ ದೇಶಪ್ರೇಮವನ್ನು ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಡುತ್ತಿದ್ದ ರೀತಿಯನ್ನು ಅತ್ಯಂತ ಹತ್ತಿರದಿಂದ ಬಲ್ಲವರಾಗಿದ್ದ ಇಂದಿರಾಗೆ ಸಹಜವಾಗಿಯೇ ಈ ದೇಶದ ಸ್ಥಿತಿಗತಿಗಳ ಬಗೆಗೆ ವ್ಯಾಪಕವಾದ ಅರಿವಿತ್ತು. ಆ ಎಲ್ಲ ಅನುಭವಗಳ ಸಾರವನ್ನು ಹೀರಿಕೊಂಡ ಅವರ ಮುಂದೆ ಈ ದೇಶವನ್ನು ಸಮರ್ಥವಾಗಿ ಆಳುವ ಸಾಮರ್ಥ್ಯವನ್ನು ರೂಢಿಸಿಕೊಂಡಿದ್ದರು. ಶ್ರೀಮಂತ ಮನೆತನದಲ್ಲಿ 1917 ನವೆಂಬರ್ 19 ಅಲಹಾಬಾದಿನಲ್ಲಿ ಜನಿಸಿದ ಇಂದಿರಾ ಹೇಳಿ ಕೇಳಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ತಮ್ಮ ತನು ಮನಧನ ಎಲ್ಲವನ್ನು ಈ ದೇಶಕ್ಕಾಗಿ ಅರ್ಪಿಸಿದ್ದ ಪಂಡಿತ ಜವಾಹರಲಾಲ್ ನೆಹರು ಅವರ ಏಕಮಾತ್ರ ಪುತ್ರಿ ತಾಯಿ ಕಮಲಾ ನೆಹರು ಕೂಡ ಪತಿಯ ದಾರಿಯಲ್ಲೇ ಸಾಗಿ ಗಾಂಧಿ ಸತ್ಯಾಗ್ರಹದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದವರು. ಈ ಇಬ್ಬರು ರಾಷ್ಟ್ರ ಪ್ರೇಮಿಗಳ ಮಗಳಾಗಿ ತಾತ ಮೋತಿಲಾಲ್ರಂತಹ ಸಭ್ಯ ಗೃಹಸ್ಥರ ಮೊಮ್ಮಗಳಾಗಿ ಜನಿಸಿದ ಇಂದಿರಾ ಆನಂದ ಭವನದಂತಹ ಭವ್ಯ ಬಂಗಲೆಯಲ್ಲಿ ಬೆಳೆಯುತ್ತಿದ್ದರು. ದೇಶದ ಸಾಮಾನ್ಯ ಜನರ ಸ್ಥಿತಿಗತಿಗಳನ್ನು ಅತ್ಯಂತ ಹತ್ತಿರದಿಂದ ಬಲ್ಲವರಾಗಿದ್ದರು. ಆ ಕಾಲಕ್ಕೆ ಪ್ರಖ್ಯಾತ ವಕೀಲರಾಗಿದ್ದ ಮೋತಿಲಾಲ್ರನ್ನು ಭೇಟಿಯಾಗಲು ನಾನಾ ರಾಷ್ಟ್ರಗಳ ಅನೇಕ ಜಾತಿ ಧರ್ಮಗಳ ವಿವಿಧ ಅಂತಸ್ತುಗಳ ಜನರು ಆನಂದ ಭವನಕ್ಕೆ ಬರುತ್ತಿದ್ದರು. ವಿಜ್ಞಾನಿಗಳು, ಲೇಖಕರು, ರೈತರು, ಕಲಾವಿದರು, ವಕೀಲರು, ಚಳುವಳಿಗಾರರು, ಹೀಗೆ ಸಮಾಜದ 10 ಕ್ಷೇತ್ರಗಳ ಗಣ್ಯರು ತಾತ ಮೋತಿಲಾಲ್ ನೆಹರು ಮತ್ತು ತಂದೆ ಜವಾಹರಲಾಲ್ ನೆಹರು ಅವರೊಡನೆ ಮುಕ್ತವಾಗಿ ಸಮಾಜದ ವಿವಿಧ ವಿಚಾರಗಳ ಕುರಿತು ಚರ್ಚಿಸುತ್ತಿದ್ದರು. ಹೀಗಾಗಿ ಆ ಎಳೆ ವಯಸ್ಸಿನಲ್ಲೇ ಇಂದಿರಾ ಅವರಿಗೆ ವಿಭಿನ್ನ ಜನರ ಪರಿಚಯವಿತ್ತು. ಸಮಾಜದ ನಾನಾ ಮುಖಗಳ ಅರಿವು ಸಹ ಇತ್ತು. ವಂದನೆಗಳು ಸ್ನೇಹಿತರೆ. ಶ್ರೀಮತಿ ಇಂದಿರಾ ಗಾಂಧಿಯವರ ಮುಂದುವರೆದ ಭಾಗವನ್ನು ಮುಂದೆ ಪ್ರಕಟಿಸಲಾಗುತ್ತದೆ. ಇದೇ ರೀತಿಯ ವಿಡಿಯೋ ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.